ಎರಡು ದಿನ ಕಳೆದರೂ ಕೂಡ ಬೆಳ್ಳಂದೂರಿನ ಇಕೋಸ್ಪೇಸ್ ಬಳಿ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ, ಬದಲಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸದ್ಯಕ್ಕೆ ನಾನೀಗ ಬೆಳ್ಳಂದೂರು ಬಳಿ ಇರುವಂತಹ ಇಕೋಸ್ಪೇಸ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು ಕಂಪ್ಲೀಟ್ ಆಗಿ ನಿನ್ನೆ ಸುಮಾರು 2-3 ಅಡಿಗಳಷ್ಟು ನೀರಿತ್ತು, ಆದರೆ ಇವತ್ತು ಕಂಪ್ಲೀಟ್ ಆಗಿ ನಾವು ಊಹೆನೂ ಮಾಡೋಕ್ಕಾಗೋದಿಲ್ಲ, 6-8 ಅಡಿಯಷ್ಟು ಒಂದು ನೀರಿಲ್ಲಿ ತುಂಬಿಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಸರ್ಜಾಪುರ ಅಂದರೆ ಇಕೋಸ್ಪೇಸ್ನಿಂದ ಸರ್ಜಾಪುರ ರಸ್ತೆಗೆ ಬರುವಂತಹ ರೋಡನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಸೊ ಯಾವುದೇ ವೆಹಿಕಲ್ ಮೂವ್ಮೆಂಟ್ ಇಲ್ಲ. ಸೊ ಜನರು ಕೂಡ ನಿನ್ನೆ ಅಟ್ಲೀಸ್ಟ್ ಸೈಡಲ್ಲಿ ಓಡಾಡ್ತಿದ್ರು, ಆದರೆ ಇವತ್ತು ಇದರ ಒಂದು ನೀರಿನ ರಭಸ ಕೂಡ ಹೆಚ್ಚಾಗಿರೋದ್ರಿಂದ ಓಡಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇಷ್ಟೆಲ್ಲ ಆಗ್ತಿದ್ರೂ ಕೂಡ ಯಾವುದೇ ರೀತಿಯಂತಹ ಒಂದು ಪ್ರಿಕಾಷನ್ ಮೆಷರ್ಸ್ ತಗೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟೊಂದು ನೀರನ್ನು ಎಲ್ಲಿ ಪಂಪ್ ಮಾಡೋದು ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಹೀಗಾಗಿ ಇಲ್ಲಿನ ಜನರು ಹಾಗೂ ವಾಹನ ಸವಾರರಿಗೆ ಈ ಒಂದು ನೀರಿನ ಪ್ರಮಾಣ ಅದಾಗದೆ ತಗ್ಗುವಂತಹ ವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬೇರೆ ಒಂದು ಕೆಲಸ ಕಾರ್ಯ ಏನು ಕೂಡ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ಇನ್ನು ಬೆಳ್ಳಂದೂರಿನಲ್ಲಿ ಜನರು ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ, ಸೊ ಈ ರೀತಿ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ನೇರವಾಗಿ ಜನರ ಹತ್ರನೇ ಕೇಳ್ತೀನಿ. ಇಲ್ಲಿ ತುಂಬಾ ಜನ ಇಲ್ಲಿ ಬಂದಿದ್ದಾರೆ, ಸೊ ಅವ್ರನ್ನೇ ನಾನು ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಸರ್, ಈಗ ಇಷ್ಟೊಂದು ನೀರು ಬಂದು ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಏನು ಸರ್? ಕಾರಣ ಇಲ್ಲಿ ರಾಜ್ಯ ಕಾಲುವೆಗಳು ಒತ್ತಿಸ್ಕೊಂಡ್ಬಿಟ್ಟಿದ್ದಾರೆ, ಅದೇ ಮೇನ್ ಕಾರಣ ಬಂದಿರೋದು. ಮೊದಲಿನಿಂದ ಮಾಡಿರೋದು, ಮೊದಲು ಮಾಡಿರೋದು ಕಾಂಗ್ರೆಸ್ನವರಿದ್ದಾಗ ಅದೇ ಮಾಡಿದವ್ರೆ. ಇವಾಗ ಸರ್ಕಾರ ಬಂದಾಗ ಮಾಡಿದ್ದಾರೆ. ಆ ಕಾಲುವೆಗಳು ಬಿಚ್ಚ ಓಪನ್ ಮಾಡಿದ್ರೆ ಈ ನೀರೆಲ್ಲ ಸರಾಗಿ ಹೋಗುತ್ತೆ. ಮೇಲ್ಗಡೆ ಕನ್ನೆಲ್ಲಿ ಕೆರೆ ನೀರು, ಕೈಕಂಡಳ್ಳಿ ಕೆರೆ ನೀರು, ಕೂಡಲು ನೀರು ಇವೆಲ್ಲ ಬರ್ತಾ ಇದೆ. ಇಲ್ಲಿ ನೀರು ಕಮ್ಮಿ ಆಗಲ್ಲ. ನೀರು ಕಮ್ಮಿ ಆಗಿದ್ರೂ ಕೂಡ ಪಕ್ಕದ ಮನೆ ಜನಗಳೆಲ್ಲನೂ ಮನೆಗಳು ಬಿಟ್ಟು ಆಚೆ ಹೋಗಿದ್ದಾರೆ. ಎಲ್ರಿಗೂ ತೊಂದರೆ ಆಗಿದೆ. ರೋಡ್ ಸೈಡ್ನಲ್ಲಿರೋ ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಜನಗಳಿಗೆ ತೊಂದರೆ ಆಗಿದೆ. ಇದು ಮನೆಗಳಿಗೂ ಕೂಡ ನೀರು ನುಗ್ಗಿತ್ತು. ಸೊ ನಿನ್ನೆ ಸಂಜೆ ಕೂಡ ಮಳೆ ಬಂದಿದೆ. ಸೊ ಇನ್ನು ಅದ್ರ ಅಲ್ಲಿ ಮಳೆ ನೀರು ಜಾಸ್ತಿ ಆಗಿದೆ. ನಿನ್ನೆ ಸ್ವಲ್ಪ ಕಮ್ಮಿ ಆಗಿತ್ತಮ್ಮ, ಮೊನ್ನೆ ಜಾಸ್ತಿ ಇತ್ತು, ನಿನ್ನೆ ಬೆಳಗ್ಗೆ ಕಮ್ಮಿ ಆಗಿತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ. ಅಮ್ಮ ನೀರು ಜಾಸ್ತಿ ನೀರು ಬರ್ತಾ ಇದೆ. ಮನೆಗಳೆಲ್ಲ ಖಾಲಿ ಮಾಡಿಕೊಂಡು ಪಕ್ಕದ ಮನೆಗಳಲ್ಲಿ ಬಾಡಿಗೆ ಮನೆಗಳು ಹೋಗ್ತಾ ಇದ್ದಾರೆ ಜನಗಳು. ಎಲ್ರಿಗೂ ಇಲ್ಲಿ ತೊಂದರೆ ಆಗಿದೆ, ಊಟದ ವ್ಯವಸ್ಥೆನೂ ತೊಂದರೆ ಆಗಿದೆ. ಬಂದಿದ್ರು ಇವರು, ಅರವಿಂದ್ ನಿಮ್ಮವಳು ಬಂದಿದ್ರು, ಬೊಮ್ಮಯ್ಯವರು ಬಂದಿದ್ರು, ಬಂದು ಇಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಇಕೋಸ್ಪೇಸ್ ಆವರಣದಲ್ಲಿ ಒಂದು 200 ಜನ ಮೀಟಿಂಗ್ ಮಾಡಿ ಹೋಗಿ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ಟ್ರಂಚ್ ಹೊಡೆದವರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನೀರು ಜಾಸ್ತಿ ಆಯಿತು, ಇವಾಗ ಈ ನೀರಿನ ಬಗ್ಗೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಮುಂದಗಡೆ ಈ ಕಡೆ ಬೆಳ್ಳಂದೂರು ಕಡೆ ಮುಂದಗಡೆ ಕೆರೆ ಹೋಗೋ ಕಡೆಯಲ್ಲಿ ಜಮೀನು ಒತ್ತುವರಿ ಜಮೀನು ಮಾಡಿದ್ದಾರೆ, ಅದನ್ನು ಓಪನ್ ಮಾಡಿಸ್ಬೇಕು. ನಿಮ್ಗೆ ಇನ್ನ ಬೆಳ್ಳಂದೂರಿನಲ್ಲಿ ಒತ್ತುವರಿ ಮಾಡ್ಕೊಂಡಿರೋದೇ ಇಷ್ಟೊಂದು ಸಮಸ್ಯೆಗೆ ಕಾರಣ ಆಗ್ತಿದೆ? ಹೌದು, ರಾಜ ಕಾಲುವೆ ಯಾವ ಎಲ್ಲ ಒತ್ತುವರಿ ಆಗಿ ಆಗಿರೋದು. ಇದು ಇವತ್ತಿಂದ ಅಲ್ಲ, 2000 ನಡೀತಾ ಇದೆ. ಆರ್ ವಿ ದೇಶಪಾಂಡೆ ಅವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ರು. ಆಗ ಈ ಕಂಪ್ನಿಗಳಿಗೆಲ್ಲ ಲೈಸೆನ್ಸ್ ಕೊಟ್ಟರು, ಎಲ್ಲ ಕೆಲಸಗಳೆಲ್ಲ ಮಾಡಿದ್ರು. ರಾಜ ಕಾಲುವೆ ಏನಿತ್ತು ಅದನ್ನೆಲ್ಲ ಒತ್ತುವರಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಸಣ್ಣ ಕಾಲುವೆ ಮಾಡಿಬಿಟ್ಟಿದ್ದಾರೆ. ಇವಾಗ ಆ ಪ್ಲಾಸ್ಪೆಟ್ಟಿಗೆ ಬಂದಿರೋದು 7 ಕೆರೆ ನೀರು ಇಲ್ಲಿ ಬರುತ್ತೆ, ಕೊನೆಯಲ್ಲಿ ಹೋಗ್ತಾ ಇಲ್ಲ ನೀರು, ಯಾಕೆಂದ್ರೆ ಚಿಕ್ಕದಾಗಿ ಹೋಗಿದೆ, ಅದಕ್ಕೆ ರಸ್ತೆ ಮೇಲೆ ಹರಿತಾ ಇದೆ. ಇದ್ರ ಜೊತೆಗೆ ಬೆಳ್ಳಂದೂರು ಕೆರೆಯಿಂದ ನೀರು ಬೇರೆ ಬರುತ್ತೆ. ಇವೆ ಈ ಕೆರೆ ಬೆಳ್ಳಂದೂರು ಕೆರೆ ನೀರು ಎರಡು ಒಟ್ಟಿಗೆ ಸೇರುತ್ತೆ. ಆ ಸೇರೋ ಜಾಗದಲ್ಲಿ ಜಂಕ್ಷನ್ ಆಗಿ ಬ್ಯಾಕ್ ವಾಟರ್ ಆಗುತ್ತೆ, ಅದರಿಂದ ಜಲ್ದಿ ನೀರು ಹರಿತಾ ಇಲ್ಲ. ಅದು ಕ್ಲಿಯರ್ ಮಾಡಬೇಕು. ಇವರು ಆ ಜಾಯಿಂಟ್ ಜಂಕ್ಷನ್ ಪಾಯಿಂಟ್ ಬಿಟ್ಬಿಟ್ಟಿದ್ದಾರೆ, ಸುಮ್ಮನೆ ಏನೋ ಅವ್ರು ನೋಡ್ಕೊಂಡಿದ್ದಾರೆ, ಗೊತ್ತಾಗಲ್ಲ. ಆ್ಯಕ್ಚುಯಲ್ ಆಗಿ ಅಧಿಕಾರಿಗಳು ಕರೆಕ್ಟಾಗಿ ಬಂದು ಚೆಕ್ ಮಾಡಿ ಇದು ಮಾಡಿದ್ರೆ ಸ್ವಲ್ಪ ಜನಗಳಿಗೆ ರಿಲೀಫ್ ಸಿಗುತ್ತೆ. ಇದು ಇವತ್ತಿನ ಮಿಸ್ಟೇಕ್ ಅಲ್ಲ, ಇದು ಹಿಂದೆ ನಡ್ಕೊಂಡ್ಬಂದಿರೋದು. ಈಗ ನೀವು ಹೇಳಿದ್ರಿ ಒತ್ತುವರಿ ಆಗಿದೆ ಅಂತ, ಸೊ ಎಷ್ಟು ವರ್ಷ ನೀವು ಇಲ್ಲಿದ್ದೀರಾ? ಸೊ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಶುರುವಾಗಿ ಇದು ಸ್ಟಾರ್ಟ್ ಆಗದೆ 2000 ಆಚೆಗೆ, ಅದಕ್ಕೆ ಮುಂಚೆ ಇಲ್ಲ ಗದ್ದೆಗಳು ಇದ್ದಿದ್ದು, ನೀರು ಸರವಾಗ ಹರ್ಕೊಂಡು ಹೋಗೋದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಈಗೇನಾಗಿದೆ, ಎಲ್ಲ ಬಿಲ್ಡಿಂಗ್ಗಳು ಕಟ್ಬಿಟ್ಟಿದ್ದಾರೆ, ಲೈಟ್ ತೊಗೊಂಡ್ಬಿಟ್ಟಿದ್ದಾರೆ, ರಾಜ ಕಾಲುವೆ ಎಲ್ಲ ಒತ್ತುವರಿ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಒಂದು ಎಕರೆ ಬಂದು 8-10 ಕೋಟಿ ಇದೆ, ಯಾರು ಬಿಟ್ಕೊಡೋಕೆ ಬಿಡಿ ಇಷ್ಟ ಇಲ್ಲ. ಎಷ್ಟಾಗುತ್ತೋ ಸರ್ಕಾರದ್ದು ಅಷ್ಟು ಒತ್ತುವರಿ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಭಾಳ ಜನ ಅಧಿಕಾರಿಗಳದೇ ಇಲ್ಲಿ ರಾಜಭಾರ ಅಂದರೆ ಇರೋದೆಲ್ಲ ಅವರೇ, ಜಾಸ್ತಿ ಇಂಡಸ್ಟ್ರೀಸಲ್ಲಿ ಇರೋರೆಲ್ಲ ಭಾಳ ಜನ ಇದ್ದಾರೆ. ಇದಕ್ಕೆ ಯಾರು ಹೊಡೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಈಗಿನ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು. ಇದು ಆಗಿರೋದೇ ಹಿಂದಿನ ಸರ್ಕಾರದಲ್ಲ ಆಗಿರೋದು. ಮೈತಾ ಇದೆ, ಹೌದು ನಿಜ, ಬೇರೆನೇ ಇದ್ದು ಅದು ಮೈತಾ ಇದೆ. ಅದು ಕಣ್ಣು ಮುಚ್ಕೊಂಡು ತಿಂತ ಇದ್ದಾರೆ, ಕಣ್ಣು ಬಿಟ್ಟು ಯಾರು ತಿಂತ ಇಲ್ಲ, ಕಣ್ಣು ಮುಚ್ಕೊಂಡು ಏನು ಸಿಗುತ್ತೋ ಎಲ್ಲ ತಿಂತ ಇದ್ದಾರೆ.
ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ರಾಜಕಾಲುವೆ ಒತ್ತುವರಿ ಆಗಿರೋದೇ ಈ ಒಂದು ಈ ರೀತಿ ಮಳೆ ನೀರು ಶೇಖರಣೆ ಆಗಿ ಈ ತರ ಓವರ್ಫ್ಲೋ ಆಗೋದಕ್ಕೆ ಕಾರಣ ಅನ್ನುವಂತಹ ಮಾತುಗಳನ್ನ ಇವ್ರು ಹೇಳ್ತಿರುವಂತದ್ದು. ಸೊ ನೋಡ್ಬೇಕು, ಇನ್ನೂ ಕೂಡ ಇವತ್ತು ಎರಡನೇ ದಿನ ಅಂದ್ರೆ ನಿನ್ನೆ ಕೂಡ ಸಂಜೆ ಮಳೆ ಬಂತು, ಹಾಗಾಗಿ ಇವತ್ತಿನ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಸೊ ಇದು ಯಾವಾಗ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಿಜಕ್ಕೂ ನಮ್ಗೆ ಕೂಡ ಗೊತ್ತಿಲ್ಲ. ಇವತ್ತು ಏನಾದರೂ ಮಳೆ ಬಂದ್ರೆ ನಾಳೆ ಮತ್ತಷ್ಟು ಓವರ್ಫ್ಲೋ ಆಗುವಂತ ಚಾನ್ಸಸ್ ತುಂಬಾನೆ ಇದೆ. ಸೊ ಆದಷ್ಟು ಬೇಗ ಇದಕ್ಕೇನಾದರೂ ಒತ್ತುವರಿ ತೆರವು ಮಾಡುವಂತಹ ಒಂದು ಕಾರ್ಯವನ್ನು ಪಾಲಿಕೆ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹಂಸ ಶಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.